ಅವನ ತಂಡಕ್ಕೆ ಸೇರಬೇಕಾದ್ರೆ ಅರ್ಹತೆನೆ ಕನಿಷ್ಠ 5 ಅಡಿ 9 ಇಂಚ್ ಇರಬೇಕು. ಮಿಲಿಟರಿಗೂ ಅಷ್ಟು ಸೆಲೆಕ್ಷನ್ ಇರಲ್ಲ. ಮಕ್ಕಳ ಕಾಲ್ಚೇನು ಈ ತರದಲ್ಲ ಇಟ್ಟಿದ್ರೆ ಅವರ ಅಡ್ರೆಸ್ ಗೆ ಜನ ಕಳಿಸಿ ವಾಪಸ್ ಕರೆಸಿ ಹಾಗೆ ಕೊಡ್ಸ್ಬಿಡ್ತಾ ಇದ್ದ. ಅಸಲಿ ಇಲ್ಲ ಮನ್ನ ಇಲ್ಲ ಕೊಡು ಅಂತ ಬೆದರಿಸ್ ಕೊಡ್ತಾ ಇದ್ದ. ಪೊಲೀಸ್ ಗೆ ಏನ ಕಂಪ್ಲೇಂಟ್ ಕೊಟ್ರೆ ನಿನ್ನ ಅಂಗಡಿನ ಪುಡಿ ಪುಡಿ ಮಾಡಿಬಿಡ್ತೀನಿ ಅಂತ. ಬಡವರು ಅವನನ್ನ ರಾಬಿನ್ ಹುಡ್ ಅಂದೆ ಇನ್ನೇ ನನಗೆ ಸಾಧ್ಯ. ಸರ್ ನಮಸ್ತೆ. ನಮಸ್ಕಾರ. ಬಹಳ ದಿವಸ ಆಯ್ತು ಕಲಾ ಮಾಧ್ಯಮದಲ್ಲಿ ತಾವು ಬಂದು. ನೀವು ಬರೀ ವೀರಪ್ಪನ ಇಟ್ಕೊಂಡ್ಬಿಟ್ಟಿದ್ರಲ್ಲ ಸರ್, ತಾವೇ ಪ್ರಸ್ತಾಪ ಮಾಡಿದ್ರೆ ವೀರಪ್ಪನ ಬಗ್ಗೆ, ಆದ್ರೆ ಒಂದು ರಾಬಿನ್ ಹುಡ್ ಇಮೇಜ್ ಕೂಡ ಇದೆ. ಯಾಕದ್ ಬಂತು, ಜನ ಯಾಕೆ ಆತನ ಹೀರೋ ಅಂತ ಕರೀತಾರೆ ಅಂತ ತಂದು ಚರ್ಚೆ ಮಾಡೋಣ. ಸುಖ್ಯಾತಿ ಪಡೆದಿರ್ತಕ್ಕಂಥ ದರೋಡೆಕೋರರು ಕಟುಕರಿಗಿಂತ ಕಟುಕರವರು ಯಾವುದಕ್ಕೂ ಹೇಸೋದಿಲ್ಲ. ಕೊಲೆ ಮಾಡಲಿ ಕೇಸಲ್ಲ, ದರೋಡೆ ಮಾಡುವಾಗ ಅಡ್ಡ ಬಂದರೆ ಕಡಿದು ಬಿಸಾಕ ಕೇಸೋದಿಲ್ಲ ಅಂತ ಚಂಬಲ್ ಕಣಿವೆ ಡಕಾಯಿತ್ರು ಅವ್ರಿಗೂ ಈ ರಾಬಿನ್ ಹುಡ್ ಇಮೇಜ್ ಇತ್ತು. ಈ ಚಂಬಲ್ ಕಣಿವೆಯ ಡಕಾಯಿತ್ರು ಅವ್ರು ಕೆಲವರು ಕಾರಣಾಂತರದಿಂದ ಡಕಾಯಿತರಾಗಿರ್ತಾರೆ. ಅಂಥವ್ರಿಗೆ ಆ ಕಟುಕತನದ ನಡುವೆಯೂ ಮಾತೃ ಹೃದಯ ಇರುತ್ತೆ. ಆ ನೋವು ಅನುಭವಿಸಿರ್ತಾರಲ್ಲ, ಅಂಥ ನೋವು ಇನ್ನೊಬ್ಬರು ಅನುಭವಿಸಿದಾಗ ಅವರಿಗೆ ಆ ಒಳಗಡೆ ಇರುತ್ತೆ ನೋಡಿ, ಮಾತೃ ಹೃದಯ ಅನ್ನೋದು ಇರುತ್ತಲ್ಲ, ಅದು ಈಚೆ ಬಂದ್ಬಿಡುತ್ತೆ. ಇದು ಈ ಇಂಥವ್ರಿಗೆ ರಾಬಿನ್ ಹುಡ್ ಇಮೇಜ್ ಕ್ರಿಯೇಟ್ ಮಾಡಿಬಿಡುತ್ತೆ. ಚಂಬಲ್ ಕಣಿವೆ ಡಕಾಯ್ತಿರ್ಬೋದು, ಪಾರ್ದಿ ಅವರು ಕಟುಕರಲ್ಲಿ ಕಟುಕರು, ಪಾರ್ದಿ ಅಂಥೇಳಿ ಒಂದು ಸಮುದಾಯ ಇದೆ, ಅವರು ಡಕಾಯ್ತಿ ಮಾಡಬೇಕಾದ್ರೆ ರಕ್ತ ಕಾಣಲೇಬೇಕು ಅವರು ಅಂತ. ಅಂಥವರೆಲ್ಲ ಎಲ್ಲೋ ಒಂದು ಕಡೆ ಇಂಥದನ್ನು ತೋರಿಸ್ಬಿಡ್ತಾರೆ. ನಿಮಗೆ ಭೂಗತ ಲೋಕದಲ್ಲಿ ರೌಡಿಗಳು ಅಂತೀವಿ, ಅವರು ಕೊಲೆಗಳಲ್ಲಿ ನಾಲ್ಕಾರು ಕೊಲೆಗಳಲ್ಲಿ ಭಾಗಿಯಾಗಿರ್ತಾರೆ. ಅವರಿಗೆ ಭೂಗತ ಲೋಕದಲ್ಲಿ ಪಾತಕ ಲೋಕದಲ್ಲಿ ಅವ್ರನ್ನ ಏನು ಸಮಾಜ ಕಂಟಕರು ಅಂತಲೇ ಎಲ್ಲ ಘೋಷಿಸ್ಬಿಟ್ಟಿರ್ತೀವಿ. ಅಂಥ ರೌಡಿಗಳು ಸಹ ಈ ಥರ ಕೆಲಸಗಳನ್ನು ಮಾಡಿ ಜನ ಅವ್ರನ್ನ ಮೆಚ್ಕೊಳ್ಳೋ ಅಂಥ ಸ್ಥಿತಿಗೆ ಅವರು ಸೃಷ್ಟಿ ಮಾಡ್ಕೊಂಬಿಡ್ತಾರೆ. ಉದಾಹರಣೆಗೆ ನಿಮಗೆ ಬೆಂಗಳೂರು ಕಂಡಂಥ ಕುಖ್ಯಾತ ರೌಡಿ ಎಂ ಪಿ ಜಯರಾಜ್ ಬಗ್ಗೆ ಹಲವಾರು ಕಡೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತಾಡ್ತಾರೆ. ನಾವು ಭೂಗತ ಲೋಕದ ಒಬ್ಬ ವ್ಯಕ್ತಿ ಅಂತಲೇ ನಾವು ಮಾತಾಡೋದು ಯಾವಾಗಲೂ, ಯಾಕೆಂದರೆ ಭೂಗತ ಲೋಕದಲ್ಲಿ ಇದ್ದಂಥ ವ್ಯಕ್ತಿ ಆತ. ಆದರೆ ಆತನಲ್ಲಿ ಒಂದು ಜನ ಮೆಚ್ಕೊಂಡಿದ್ದೇನು ಅಂದರೆ, ಆತ ಪ್ರವರ್ಧಮಾನಕ್ಕೆ ಬಂದಂಥ ಕಾಲಘಟ್ಟ ಈ ಬೆಂಗಳೂರು ಈ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಆಮೇಲೆ ಎಮರ್ಜೆನ್ಸಿಯ ಕಾಲಾವಧಿ, ಆಗ ಈ ಬೆಂಗಳೂರಲ್ಲಿ ಬಡತನ ಆಗಿತ್ತು ಅಂದರೆ ಗಿರ್ವಿ ಅಂಗಡಿಗಳು ಅಂಥೇಳಿ ಈ ರಾಜಸ್ಥಾನ್ ಮೂಲದವರು, ಈ ಮಾರ್ವಾಡಿಗಳು ಅಂತ ನಾವೇನು ಹೇಳ್ತೀವಿ, ಅವರು ಗಿರ್ವಿ ಅಂಗಡಿಗಳನ್ನು ಪ್ರಾರಂಭ ಮಾಡ್ತಾಯಿದ್ರು ಬೆಂಗಳೂರು ನಗರದಲ್ಲಿ. ಹೌದೌದು ಅಲ್ಲ, ಆ ಸಮಯದಲ್ಲಿ ಈಗಲೂ ಇದೆ ಗಿರ್ವಿ ಅಂಗಡಿಗಳು, ಎಲ್ಲ ಸ್ಲಮ್ ಪ್ರದೇಶಗಳಲ್ಲಿದೆ, ಕೊಳಚೆ ಪ್ರದೇಶಗಳಲ್ಲಿದೆ. ಬಡವರು ಎಲ್ಲಿ ಮಧ್ಯಮ ವರ್ಗದವರು ಬಡವರು ವಾಸ ಮಾಡ್ತಾರೋ ಅಲ್ಲ ಗಿರ್ವಿ ಅಂಗಡಿಗಳಿದ್ದೇ ಇದೆ. ಈಗ ಬ್ಯಾಂಕು ಗಿರ್ವಿ ಅಂಗಡಿನೇ ಒಂಥರ, ನ್ಯಾಷನಲೈಸ್ ಬ್ಯಾಂಕ್ನು ಗಿರ್ವಿ ಅಂಗಡಿನೇ, ಚಿನ್ನ ಅಡ ಬಿಟ್ಟರೆ ನಿಮ್ಗೆ ಸಾಲ ಕೊಡ್ತಾರೆ. ಇವರು ಖಾಸಗಿ ಗಿರ್ವಿ ಅಂಗಡಿಯವರು, ಅವರು ರಾಷ್ಟ್ರೀಕೃತ ಗಿರ್ವಿ ಅಂಗಡಿಯವರು. ಈ ಜಯರಾಜಿನ ಕಾಲಘಟ್ಟದಲ್ಲಿ ಗಿರ್ವಿ ಅಂಗಡಿಗಳು ಏನು ಬೆಂಗಳೂರು ನಗರದಲ್ಲಿ ನಾಯಿಕೊಡೆಗಳಂತೆ ಇತ್ತು. ಎಲ್ಲಿ ತನಕ ಇತ್ತು, ಬಡವರು ಜಾಸ್ತಿ ಇದ್ದರು ಬೆಂಗಳೂರಲ್ಲಿ ಆವಾಗ. ಯಾಕೆಂದರೆ ಈ ಸುತ್ತಮುತ್ತ ರಾಜ್ಯಗಳಲ್ಲಿ, ದಕ್ಷಿಣದ ಎಲ್ಲ ರಾಜ್ಯಗಳಲ್ಲಿ ತುಂಬ ಕಡು ಬಡವರು ಒಂದ ಮೆಡ್ರಾಸ್ಗೆ ಹೋಗ್ತಾಯಿದ್ರು, ಇಲ್ಲ ಹೈದ್ರಾಬಾದ್ಗೆ ಹೋಗ್ತಾಯಿದ್ರು, ಇಲ್ಲ ಬೆಂಗಳೂರಿಗೆ ಬರ್ತಾಯಿದ್ರು, ಯಾರು ಟ್ರಿವೆಂಡ್ರಮ್ಗೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಬೆಂಗಳೂರು ನಗರ ಒಂದು ಕಾಸ್ಮೋಪಾಲಿಟನ್ ನಗರ, ಇಲ್ಲಿ ಯಾವ ಭಾಷೆ ಮಾತಾಡಿದ್ರೂ ನಡೀತದೆ, ಜೀವನ ನಡೆಸ್ಬೋದು, ಕಡಲೆಕಾಯಿ ಮಾರಿ ಜೀವನ ನಡೆಸ್ಬೋದು, ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ಬೋದು. ಈ ಥರ ಇರೋ ಇದರೊಳಗೆ ಅವರಿಗೆ ಅಷ್ಟೇ ಸಂಪಾದನೆ ಸಾಕಾಗಿತ್ತು. ನಾನು
79ಕ್ಕೆ ಬೆಂಗಳೂರು ನಗರದಲ್ಲಿ ಪ್ರೊಬೇಷನರಿ ಅವಧಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾಗಡಿ ರಸ್ತೆ, ಕೆ ಜಿ ಹಳ್ಳಿ, ಈ ಕಲಾಶಪಾಳ್ಯ, ವಿಲ್ಸನ್ ಗಾರ್ಡನ್ ಸ್ಲಮ್ಮುಗಳು ಅಲ್ಲೆಲ್ಲ ಸುತ್ತಮುತ್ತಲಿ ನಾವು ಗಮನಿಸಿದ್ದೇನು ಅಂದರೆ, ಬೆಂಗಳೂರು ನಗರದಲ್ಲಿ ಯಾವುದೇ ಕಳ್ಳ ಸಿಕ್ಕಿದ್ರು ಅವನ ಒಡವೆ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂದರೆ ಗಿರಿವೆ ಅಂಗಡಿಯಲ್ಲಿ ಗಿರಿವೆ ಇಟ್ಟಿರೋನು, ಚೀಟಿ ಕೊಡೋನು, ನಾವು ಹೋಗಿ ಅದನ್ನು ವಶಪಡಿಸ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತಾಯಿದ್ವಿ. ನಾವು ಬರೀ ನಾನು ಹಾಗೆ ಅಂದ್ಕೊಂಡಿದ್ದೆ, ಬರೀ ಗಿರಿವೆ ಅಂಗಡಿಯಲ್ಲಿ ಚಿನ್ನ ಇಟ್ಕೊಳ್ತಾರೆ ಅಂತ. ಆಗ ಅಂಗಡಿ ಒಳಗಡೆ ನಾವು ಹೋದಾಗ ಹಂಡೆಗಳು, ಅನ್ನ ಮಾಡೋ ತಪ್ಪಲೆಗಳು, ಸ್ಟೀಲ್ ಲೋಟುಗಳು, ಕೆಲವು ಸ್ಲಮ್ಮಲ್ಲಿ ಅಕ್ಕಿ ಕೇರುವ ಮರಗಳನ್ನು ಗಿರುವೆ ಇಟ್ಕೊಂಡಿದ್ರು. ಈ ಅಕ್ಕಿ ಕೇರು ಬಿದಿರಲ್ಲಿ ಮಾಡಿರ್ತಾರಲ್ಲ ಅಕ್ಕಿಯನ್ನು ಕೇರುವಂಥ ಮರ, ಅದನ್ನು ಗಿರುವೆ ಇಟ್ಟು, ಏನ್ರಿ ಇಷ್ಟು ಸರ್, ಅವ್ರು 2 ರೂಪಾಯಿ 1 ರೂಪಾಯಿ ಬರ್ತಾರೆ ಸರ್, ಸುಮ್ಮನೆ ಅಭ್ಯಾಸ ಮಾಡ್ಕೊತಾರೆ ಅಂತ ಇಡು ಅಂತ ಹೇಳಿರ್ತೀವಿ, ಇಟ್ಬಿಟ್ಟು ಹೋಗಿರ್ತಾರೆ ಸರ್ ಅಂತ. ಮಂಕರಿಗಳನ್ನ ಗಿರುವೆ ಇಟ್ಟಿರೋದು ನಾವು ಯಾರಿಗಾದ್ರೂ ಹೇಳಿದ್ರೆ ಸುಳ್ಳು ಹೇಳ್ತಾರ್ರಿ ಪೊಲೀಸ್ ಅಧಿಕಾರಿ ಅಂತ ಹೇಳ್ಬೋದು. ಈಗ ನಾನು ಕಂಡಿರೋದು ಇದು ಅಂಥ ಸ್ಥಿತಿ. ಆಮೇಲೆ ಕುಡುಕ ಗಂಡ ಇರ್ತಾನೆ, ಅವನ ಮನೇಲಿ ಬರ್ತಾನೆ, ಹಂಡೆ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ನೀರು ಆವಾಗ ಪಬ್ಲಿಕ್ ಟ್ಯಾಪಲ್ಲಿ 24 ಗಂಟೆ ನಲ್ಲಿ ನೀರು ಬರ್ತಾಯಿತ್ತು, ಕಾವೇರಿ ನೀರು ಬರ್ತಾಯಿತ್ತು, ತಿಪ್ಪಗೊಂಡಳ್ಳಿ ನೀರು ಬರ್ತಾಯಿತ್ತು. ಆಮೇಲೆ ಕುಡಿಯುವ ನೀರು, ಅದನ್ನು ತುಂಬಿಟ್ಕೊಳ್ಳೋಕ್ಕೆ ಇವರು ಬಿಂದಿಗೆಗಳು ಇಟ್ಕೊಂಡು, ತಾಮ್ರದ ಬಿಂದಿಗೆ ಇಟ್ಕೊಂಡಿರೋರು, ತಾಮ್ರದ ಬಿಂದಿಗೆನ ಗಿರ್ವಿ ಇಡ್ತಾಯಿದ್ರು, ಸ್ಟೀಲ್ ಲೋಟುಗಳನ್ನು ಗಿರ್ವಿ ಇಡ್ತಾಯಿದ್ರು. ನೀವೆಲ್ಲ ನಾವೆಲ್ಲ ಸಣ್ಣದಿರಬೇಕಾದ್ರೆ ಈ ಹೋಟ್ಲುಗಳಲ್ಲಿ ದೊಡ್ಡ ಕಳ್ಳತನ ಅಂದರೆ ಚಮಚ ಮತ್ತು ಲೋಟಗಳು ಕಳ್ಳತನ ಮಾಡ್ತಾಯಿದ್ರು, ಈಗ ಅದಿಲ್ವೇ ಇಲ್ಲ. ಆಮೇಲೆ ಯಾವ ಲೋಟ ನೋಡ್ರಿ, ಈ ಲೋಟವನ್ನು ಶೋಭಾ ಕೆಫೆಯಿಂದ ಕಳ್ಳತನ ಮಾಡಿದ್ದು ಅಂತ ಅಲ್ಲಿ ಬರೆದಿರೋರು, ಅಂದರೆ ಗಿರಿವಿ ಇಟ್ಕೊಳ್ಳೋನು ಬೇಡಪ್ಪ ನನಗೆ ಅಂತ ಹೇಳಬೇಕು ಅನ್ನೋ ಮುನ್ನೆಚ್ಚರಿಕೆ ಕ್ರಮ. ಈ ಸ್ಥಿತಿ ಬೆಂಗಳೂರು ನಗರದಲ್ಲಿ ಇತ್ತು. ನೋಡಿ, ಜಯರಾಜು ಉತ್ತುಂಗದ ಸ್ಥಿತಿಯಲ್ಲಿ, ಭೂಗತ ಲೋಕದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಯಾವ ಕಾನೂನು ಕಟ್ಟಳೆಯ ಕೇರೆ ಇಲ್ಲದಿದ್ದಂಥ ಕಾಲಘಟ್ಟದಲ್ಲಿ ಅವನು ಎಲೆಕ್ಷನ್ಗೆ, ಈ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಅವನಿಗೊಂದು ಇದು ಬಂದಾಗ, ಕಾರ್ಪೊರೇಷನ್ ಚುನಾವಣೆ ಅಥವಾ ಯಾವುದಾದ್ರೂ ಅಂತ, ಅವನು MLA ಚುನಾವಣೆಗೆ ಸ್ಪರ್ಧಿಸಿದಂಥ ವ್ಯಕ್ತಿ, ಆಗ ಅವನು ಮಾಡಿದ ಮೊದಲನೇ ಕೆಲಸ ಏನು ಅಂದರೆ, ಈ ಗಿರಿವಿ ಅಂಗಡಿಯವ್ರನ್ನ ಮತ್ತು ಈ ಮಾರ್ವಾಡಿಗಳನ್ನ ಹೆದರ್ಸ್ಕೊಂಡು ಬದುಕಕ್ಕೆ ಶುರು ಮಾಡ್ದ, ಹೆದರ್ಸ್ಕೊಂಡೆ. ಆಮೇಲೆ ಇವನೇ ದಾಳಿ ಮಾಡಿಬಿಡೋದು, ಇವನದೇ ದಾಳಿ, ಇವನ ತಂಡ ಹೋಗೋದು ದಾಳಿ ಮಾಡೋದು, ಆ ಗಿರಿವಿ ಪುಸ್ತಕಗಳನ್ನೆಲ್ಲ ಎತ್ಕೊಂಡು ಬರೋದು, ಯಾರ್ಯಾರು ಹಂಡೆ ಚಿನ್ನದ ಒಡವೆ ಇಟ್ಟಿರೋರಿಗೆ ಅವನು ಸಾಹುಕಾರರು ಅಂತ ಹೇಳಿ ಕನ್ಸಿಡರ್ ಮಾಡಿಬಿಡ್ತಾ ಇದ್ದಂತ ಕಾಣುತ್ತೆ. ಯಾರ್ಯಾರು ಹಂಡೆ, ಪಾತ್ರೆ, ಬಿಂದಿಗೆ, ಈ ಸಣ್ಣ ಪುಟ್ಟ ಮಕ್ಕಳ ಕಾಲ್ ಚೈನು, ಮಕ್ಕಳ ಕಾಲ್ ಚೈನು, ಈ ಬೆಳ್ಳಿ ಕಾಲ್ ಚೈನ್ ಎಲ್ಲ ಇರುತ್ತಲ್ಲ, ಈ ಥರದ್ದೆಲ್ಲ ಇಟ್ಟಿದ್ರೆ ಅವ್ರ ಅಡ್ರೆಸ್ಸಿಗೆ ಜನ ಕಳಿಸಿ ವಾಪಸ್ ಕರೆಸಿ ಹಾಗೆ ಕೊಡಿಸ್ಬಿಡ್ತಾ ಇದ್ದ. ಬಡ್ಡಿ ಇಲ್ಲ, ಸಾಲ ಏನು, ಅಸಲಿಲ್ಲ, ಮನ್ನಾ ಇಲ್ಲ, ಕೊಡು ಅಂತ ಬೆದರ್ಸ್ಕೊಡ್ತಾ ಇದ್ದ. ಪೊಲೀಸ್ಗೆ ಏನೋ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಅಂಗಡಿನ ಪುಡಿ ಪುಡಿ ಮಾಡಿಬಿಡ್ತೀನಿ ಅಂತ. ಬಡವರು ಅವನನ್ನು ರಾಬಿನ್ ಹುಡ್ ಅಂದೆ, ಇನ್ನೇ ನನಗೆ ಸಾಧ್ಯ, ಹೀರೋ. ಆ ಬಡವ್ರಿಗೆ ಜಯರಾಜ್ ಅಂದರೆ ಇದು ಮಡಿಕೆ ಗುರುತಲ್ಲಿ ನಿಂತ್ಕೊಳ್ಬೇಕು ಅಂತ ಇದ್ದ ಅವನು, ಮಡಿಕೆ ಗುರುತು ಬಡವ್ರದ್ದು ಅಂತ ಅಂದರೆ ಆ ಕಾನ್ಸೆಪ್ಟ್ಗೆ ಅವನು ಬಂದುಬಿಟ್ಟಿದ್ದ. ಆಮೇಲೆ ಅದೇ ಥರ ಅವರ ಸಹಚರರಿಗೆ ಏನಾದರೂ ತೊಂದರೆ ಆದರೆ, ಅವ್ರ ಕುಟುಂಬದವ್ರಿಗೆ ತೊಂದರೆ ಆದರೆ ಹಣಕಾಸಿನ ಸಹಾಯ ಮಾಡ್ತಾ ಇದ್ದ. ಕೊತ್ವಾಲ್ ರಾಮಚಂದ್ರ ಮತ್ತೊಬ್ಬ ಭೂಗತ ಲೋಕದ ಪಾತಕಿ, ಅವನ ಜೊತೆ ಒಂದು 20-25 ಜನ ಅವನ ತಂಡ, ಭಾಳ ಬಲಿಷ್ಠವಾದ ತಂಡ. ಅವನ ತಂಡಕ್ಕೆ ಸೇರಬೇಕಾದ್ರೆ ಅರ್ಹತೆನೇ ಕನಿಷ್ಠ 5'9" ಇರಬೇಕು. ಮಿಲಿಟ್ರಿಗೂ ಅಷ್ಟು ಸೆಲೆಕ್ಷನ್ ಇರಲ್ಲ. ಎದೆ ಸುತ್ತಳತೆ ಚೆನ್ನಾಗಿರಬೇಕು, ದೇಹದಾಡ್ಯ ಚೆನ್ನಾಗಿರಬೇಕು, ಕಸರತ್ತು ಮಾಡಿರಬೇಕು. ನಾನು ಈಗ ಹೆಸರು ಹೇಳಿದ್ರೆ ನನ್ನ ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ ನಾಳೆ, ಮಾನನಷ್ಟ ಮೊಕದ್ದಮ್ಮೆ. ಇವತ್ತು ಮಿನಿಸ್ಟರ್ಗಳಾಗಿದ್ದಾರೆ, MLAಗಳಾಗಿದ್ದಾರೆ, ನಗರಸಭಾ ಸದಸ್ಯರಾಗಿದ್ದಾರೆ, ಒಂದು 25 ಜನ ಇರ್ಬೋದು. ಇಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗದಲ್ಲೂ. ಇದು ಆತ ಯಾಕೆ ಆ ರಾಬಿನ್ಹುಡ್
ಇದನ್ನು ಇಮೇಜ್ ಕ್ರಿಯೇಟ್ ಮಾಡಿಕೊಂಡ ಅಂದರೆ ಒಬ್ಬನೇ ಒಬ್ಬ ಸಹಚರನಿಗೆ ಅವನು ಏಕವಚನದಲ್ಲಿ ಮಾತಾಡ್ತಾ ಇರಲಿಲ್ಲ, ಅವ್ರ ಜೊತೆ ಹೋಗೋ ಬರೋ ಇಲ್ಲ, ಹೋಗ್ರಿ ಬನ್ನಿರಿ. ಪೊಲೀಸ್ನವ್ರಿಗೆ ಅವನು ಕೆಟ್ಟದಾಗಿ ಮಾತಾಡ್ತಾ ಇದ್ದ ಒಂಥರ ಅವ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡೋದು ಇಲ್ಲ. ಆದರೆ ಸಹಚರರಿಗೆ ಯಾರಿಗೂ ಏ ಹೋಗಯ್ಯ ಬಾರಯ್ಯ ಇಲ್ಲ, ಹೋಗ್ರಿ ಬನ್ನಿರಿ. ಆಮೇಲೆ ಅವರೆಲ್ಲರೂ ಅವ್ರಿಗೊಂದು ಇಮೇಜ್ ಕ್ರಿಯೇಟ್ ಮಾಡ್ತಾ ಇದ್ದ. ಅದೇನು ಅಂದರೆ ಒಂದು ದೊಡ್ಡ ನಾಯಿಗೆ ಹಾಕುವಂಥ ಸರಪಳಿ ಚಿನ್ನದ್ದು ಚೈನು, ಒಂದು ರ್ಯಾಡೋ ವಾಚು, ಇದು ಅವನ ಟ್ರೇಡ್ ಮಾರ್ಕು ರ್ಯಾಡೋ ವಾಚು. ಆ ಒಂದು ಡಯಾಸ್ಟಾರ್ ಅಂತ ಬರೋದು ಗೋಲ್ಡ್ ಕಲರ್ದು, ಆವಾಗ ರ್ಯಾಡೋ ವಾಚ್ ಕಟ್ಟೋದೇ ಒಂದು ದೊಡ್ಡ ಹೆಮ್ಮೆ ವಿಚಾರ, ಸ್ಟೇಟಸ್ ಅದು. ಅವ್ರಿಗೆ ಅದನ್ನು ಕೊಡ್ತಾ ಇದ್ದ. ಆಮೇಲೆ ಅವ್ರ ಕಷ್ಟ ಅವ್ರ ಮನೆಯವ್ರಿಗೆ ಏನಾದರೂ ಯಾಕಂದರೆ ಇವನು ತಿಂಗಳಾನುಗಟ್ಟಲೆ ಇವನ ಜೊತೆ ಓಡಾಡಬೇಕಲ್ಲ, ಅವ್ರಿಗೆ ಮನೆಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದ. ಆಮೇಲೆ ಹುಚ್ಚ ಆಗಿಬಿಟ್ಟು ನಮ್ಮನೆಯವ್ರು ಪೊಲೀಸ್ನವ್ರು ಇಟ್ಕೊಂಡಿಲ್ಲ ನಿಮ್ಮನೆಯವ್ರಿಗೆ ಅಂತೇಳಿ ಅವನು ಸಾಯ್ಲಿಕ್ಕೆ ಕಾರಣನೂ ಒಂದು ಅದೇ ಆಗ್ಬಿಡ್ತು. ಅವನು ತನ್ನ ರಾಬಿನ್ ಹುಡ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ಇದ್ದಂಗೆ ಎಲ್ಲಾದರೂ ಹೋಗ್ತಾ ಇದ್ದರೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿಬಿಟ್ರೆ, ಹೆಣ್ಮಕ್ಳಿಗೆ ಆಕ್ಸಿಡೆಂಟ್ ಆದರೆ ಇಮ್ಮಿಡಿಯೇಟಾಗಿ ನಿಂತು ಅಟೆಂಡ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಮುಂದಕ್ಕೆ ಹೋಗ್ತಾ ಇದ್ದ. ಇದೆಲ್ಲ ಅವ್ರಿಗೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಾ ಇತ್ತು. ಅಯಿಲ್ ಕುಮಾರ, ಬೂಟೋಸ್ ಕುಮಾರ ಅಂತ ನಾವೇನು ಹೇಳ್ತೀವೋ, ಅವನು ಸಿಕ್ಕಾಪಟ್ಟೆ ದುಡ್ಡು ಕಂಡಂಥ ರೋಡಿ ಅವನು, ಭೂಗತ ಲೋಕದಲ್ಲಿ ಇವರೆಲ್ಲರಿಗಿಂತ ದುಡ್ಡು ಕಂಡಂಥ ವ್ಯಕ್ತಿ ಅವನು. ಅವನು ಅಷ್ಟೇ ಅವನ ಸಹಚರರ ಕುಟುಂಬ ವರ್ಗದ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದ. ಮದುವೆ, ಆರೋಗ್ಯದ ವಿಚಾರದಲ್ಲಿ ಹಣ, ದುಡ್ಡು, ವ್ಯವಸ್ಥೆ ಅವನಿಗೆ ಮಾತ್ರ ಮಾಡ್ತಾ ಇರಲಿಲ್ಲ, ಅವನಿಗೆ ಇನ್ಫಾರ್ಮೇಷನ್ ಕೊಡೋ ಪೊಲೀಸ್ನವ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನ ಪರ ವಾದ ಮಾಡೋ ಅಡ್ವೊಕೇಟ್ಗಳನ್ನು ಚೆನ್ನಾಗಿ ಸಾಕ್ತಾ ಇದ್ದ. ವರ್ಷಕ್ಕೊಂದ್ಸಲ ಯುರೋಪ್ ಟೂರ್ ಕಳಿಸ್ತಾ ಇದ್ದ. ಎಲ್ಲ ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲೇ ಮಾಡ್ತಾ ಇದ್ದ. ಕಾರ್ಪೊರೇಟ್ ಕಂಪನಿ ಅದಕ್ಕಿಂತ ಜಾಸ್ತಿ. ಅದು ನಾವು ಅವನಿಗೆ ಭೂಗತ ಲೋಕದ ಪಾತಕಿ ಅನ್ಬೋದು, ರೌಡಿ ಅನ್ಬೋದು ಅನ್ಬೋದು, ಅವ್ರು ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, 90ರ ದಶಕದಲ್ಲಿ ನೀವು ವೀರಪ್ಪನ ವಿಷಯ ಹೇಳಿದಾಗ ನನಗೆ ನೆನಪು ಬಂತು. 90ರ ದಶಕದಲ್ಲಿ ವೀರಪ್ಪನ ಪ್ರವರ್ಧಮಾನಕ್ಕೆ ಬಂದಂಥ ಒಬ್ಬ ಕಾಡುಗಳ್ಳ, ಉಪ್ಪಾರಪೇಟೆಯಲ್ಲಿ ಅವನ ದಸ್ತಗಿರಿ ಆಗುತ್ತೆ, ಬೂದಿ ಪಡಗಲು ನೀವೆಲ್ಲ ಮಾಡಿದ್ದೀರಿ, ಅದು ಉಪ್ಪಾರಪೇಟೆಯಲ್ಲಿ ದಸ್ತಗಿರಿ ಆಗಿ ಉಪ್ಪ ಬೆಂಗಳೂರು ನಗರದಲ್ಲಿ ಅವನು ದಸ್ತಗಿರಿ ಆಗೋದು ಮೊದಲನೇ ಬಾರಿಗೆ. ಬೆಂಗಳೂರು ನಗರದಲ್ಲಿ ಎಲ್ಲಿ ದಸ್ತಗಿರಿ ಆಗುತ್ತೆ ಅಂದರೆ, ಇದು ಎರಡು ಗ್ರೂಪ್ ಇರುತ್ತೆ, ಈ ನಾಚಿಮುತ್ತು ಪಡಿಯಾಚಿ ಗೌಂಡರ್ದು ಒಂದು ಎರಡು, ಅಲ್ಲೆಲ್ಲ ಗೌಂಡರ್ಗಳದ್ದು ಇದ್ರ ಎರಡು ಗ್ರೂಪ್ ಇರುತ್ತೆ. ಎರಡು ಗ್ರೂಪ್, ಒಂದು ಗ್ರೂಪು ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾಹಿತಿ ಕೊಡ್ತಾ ಇರುತ್ತೆ, ಇವನ ಗ್ರೂಪು ಇನ್ನೊಂದು ಪೊಲೀಸ್ ಅಧಿಕಾರಿಗೆ ಮಾಹಿತಿ ಇರ್ತದೆ. ಸಣ್ಣ ಪ್ರಮಾಣದ ಕಾಡುಗಳ ಆಗ 96 ಆಗ ಇದರೊಳಗೆ ಬೆಂಗಳೂರು ನಗರದಲ್ಲಿ ಅವನು ಅವಿನ್ಯೂ ರಸ್ತೆಗೆ ಬರ್ತಾ ಇದ್ದ ಶ್ರೀಗಂಧದ ತುಂಡುಗಳನ್ನು ಮಾರಾಟ ಮಾಡೋಕ್ಕೆ. ಅಲ್ಲಿ ಒಂದು ಶಿಲ್ಪ ಇದು ಶಿಲ್ಪಿಗಳಿದ್ದರು, ಕೆತ್ತನೆ ಮಾಡೋರು ಶ್ರೀಗಂಧದ, ಅವರಿಗೆ ವಿಶೇಷವಾಗಿ ಬಾಕಿದೆಲ್ಲ ಸೌದೆ ಅಂತಲೇ ಮಾರ್ತಾ ಇದ್ದಿದ್ದು, ಮೇಡಿ ಮಲ್ಸಂದ್ರಕ್ಕೆ, ಕಟ್ಕೆನಹಳ್ಳಿಗೆ, ಈ ಸಿದ್ದಾಪುರ ಇವರಿಗೆಲ್ಲ ಈ ಕಡ್ದಿದ್ದು ತುಂಡುಗಳು ಪಂಡುಗಳು ಮಾರೋರು. ಆದರೆ ಒಳ್ಳೆ ಕೆತ್ತನೆ ಮಾಡೋಕ್ಕಾಗೋ ಅಂತ ಅನುಕೂಲ ಆಗೋದನ್ನು ವಿಶೇಷ ದರ ಬೆಲೆ ಸಿಗ್ತಾ ಇತ್ತು ಅದಕ್ಕೆ. ಅದನ್ನು ಅವಿನೂ ರಸ್ತೆಯಲ್ಲಿ ಅವನು ಮಾರಾಟ ಮಾಡ್ತಾ ಇದ್ದ, ಕದ್ದು ಮುಚ್ಚಿ ಬಂದು ಮಾಡ್ತಾ ಇದ್ದ. ಅವರೆಲ್ಲ ಲೈಸೆನ್ಸ್ಡ್ ಡೀಲರ್ಸ್ ಅವರೆಲ್ಲ, ಈ ಮೈಸೂರಲ್ಲಿ ಇದ್ದಾರಲ್ಲ ಕೆತ್ತನೆ ಮಾಡೋರು ಆ ಥರ. ಅವನು ಮಾರಾಟ ಮಾಡಿ ಬಂದರೆ ಬೆಂಗಳೂರಿಗೆ ಅವನ ಜೊತೆ ಯಾರಾದರೂ ಒಂದಿಬ್ಬರು ಬರೋರು, ಅವನೇ ಬರೋನು ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದ ಅಂದರೆ, ಮೆಜೆಸ್ಟಿಕ್ಕಲ್ಲಿ ನೀವು ನಮ್ಮ ಸಿಟಿ BMTC ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಅಲ್ಲೊಂದು ಅಮರ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ಲಾರ್ಡ್ಸ್ ಅಂತ ಒಂದು ಬಾರ್ ಇತ್ತು, ಒಬ್ಬ ಕುರ್ಗಿ ನಡೆಸ್ತಾ ಇದ್ರು ಅದನ್ನು. ಲಾರ್ಡ್ಸ್ ಬಾರಲ್ಲಿ ವಿಶೇಷವಾಗಿ ಹಂದಿ ಮಾಂಸದ ಖಾದ್ಯಗಳನ್ನು ಮಾಡ್ತಾಯಿದ್ರು. ಅದನ್ನು ತಿನ್ನಲಿಕ್ಕೋಸ್ಕರ ಇವನು ರಿಸ್ಕ್ ತಗೊಂಡು ಬಂದು ಮಾರಾಟ ಮಾಡಿ ಅಲ್ಲಿ ಹಂದಿ ಮಾಂಸ ತಿಂದೇ ಹೋಗ್ತಾ ಇದ್ದಿದ್ದ. ಅವನು ಅಲ್ಲಿ ಹೋಗಿ ತಿಂದು ಅಲ್ಲಿಂದ ಅವನು ಹೋಗ್ತಾ ಇದ್ದಿದ್ದು ಕಾಡಿಗೆ, ಅಥವಾ ಅವನು ಗೋಪಿನಾಥಮ್ಗೆ, ಹೊಗೇನ್ಕಲ್ಲಿಗೆ ಎಲ್ಲಿ ಹೋಗ್ತಾನೋ ಇಲ್ಲಿಂದನೇ ಹೋಗ್ತಾ ಇದ್ದಿದ್ದು.
ಅಷ್ಟೊತ್ತಿಗೆ ಒಂದ್ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಕೇಸುಗಳು, ಕೊಲೆ ಕೇಸುಗಳು ಅದು ಇದೆಲ್ಲ ದಾಖಲಾಗ್ಬಿಟ್ಟಿತ್ತು. ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ, ವಾಂಟೆಡಲ್ಲಿದ್ದ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಬಿಟ್ರು, ಅವನ ಎಗನೆಸ್ಟ್ ಗ್ರೂಪ್ನ ವಿರುದ್ಧ ಪಡೆ ಇವೊಂದು ಇರುತ್ತಲ್ಲ, ಮಾಹಿತಿ ಕೊಟ್ಬಿಟ್ರು. ಪೊಲೀಸ್ನವ್ರು ಹಿಡ್ಕೊಂಬಂದ್ರು, ಹಿಡ್ಕೊಂಬಂದರು. ಪೊಲೀಸರು ಇವರೇ ತನಿಖೆ ಮಾಡಬೇಕಾ? ರಾಮಕೃಷ್ಣ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದರು, ಐ ವಿ ಪಾಟೀಲ್ ಅಂತ ಎ ಸಿ ಪಿ ಇದ್ದರು, ಉತ್ತಪ್ಪ ಇದ್ದರು, ಒಂದು ನಾಲ್ಕೈದು ಜನ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾಗ ಇವರೇ ತನಿಖೆ ಮಾಡಬೇಕು, ನಾವು ಮಾಡ್ತೀವಿ ಅಂತ ಹೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಒಂದು ಫಾರೆಸ್ಟ್ ಫಾರೆಸ್ಟ್ ವಿಂಗ್ ಅಂತ ಒಂದಿತ್ತು ಪೊಲೀಸ್ ಇಲಾಖೆಯಲ್ಲಿ. ಅವ್ರೇನು ಮಾಡಿದ್ರು, ಇಲ್ಲ ಇಲ್ಲ ಅಲ್ಲಿ ತುಂಬ ಕೇಸ್ ಇದೆ ಫಾರೆಸ್ಟ್ ರಿಲೇಟೆಡ್ ಕೇಸಸ್ಸು, ಇದನ್ನು ಇದು ಮಾಡಿದ್ರೆ ಇದಾಗ್ಬಿಡುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂಥೇಳಿ ಅಧಿಕಾರಿಗಳ ಮೇಲೆ ಮಾತಾಡಿ ಇವ್ರು ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಫಾರೆಸ್ಟ್ ವಿಂಗ್ಗೆ ಹ್ಯಾಂಡ್ ಓವರ್ ಮಾಡಿ, ಪೊಲೀಸ್ದೇ ಫಾರೆಸ್ಟ್ ವಿಂಗು, ಅದೇನು ಫಾರೆಸ್ಟ್ ಇಲಾಖೆದಲ್ಲ, ಪೊಲೀಸ್ ಇಲಾಖೆನೆ. ಹೌದು 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 ಹೌದು. ಈ ಫಾರೆಸ್ಟ್ ವಿಂಗ್ನವರು ಇದನ್ನು ಇದಕ್ಕೆ ತಗೊಂಡೋದ್ರು, ಈ ಬೂದಿ ಪಡ್ಲಗ ಗೆಸ್ಟ್ ಹೌಸ್ ಅಂತ. ಆ ಬೂದಿ ಪಡ್ಲಗ ಗೆಸ್ಟ್ ಹೌಸಲ್ಲಿ ಇವತ್ತು ನೀವು ಹೋದ್ರೂ ನಾನು ಹೋಗಿ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಬಂದ್ಬಿಟ್ಟೆ ಆ ಬೂದಿ ಪಡ್ಲಗ ಗೆಸ್ಟ್ ಹೌಸ್ಗೆ. ನನಗೆ ಇದು ಫಾರೆಸ್ಟ್ಗೆ ಹೋಗೋ ಹುಚ್ಚು ನನಗೂ ಭಾಳ ಇದೆ, ಹೋಗ್ತಾ ಇರ್ತೀನಿ. ನನಗೆ ಯಾರೋ ಒಬ್ಬರು ಅಧಿಕಾರಿಗಳು ಇಲ್ಲ ಇಲ್ಲಿ ನೀವಿರಿ ಸತಿ ಬಂದಾಗ ಅಂಥೇಳಿ ಅಲ್ಲಿ ನೋಡಿದ್ರು. ಅಲ್ಲಿ ಬೂದಿ ಅದನ್ನು ಒಂದು ಮಾನ್ಯುಮೆಂಟ್ ಥರ ಮಾಡಿಬಿಟ್ಟಿದ್ದಾರೆ, ಅಲ್ಲೊಂದು ಅಮೃತ ಶಿಲೆಯಲ್ಲಿ ಒಂದು ಕಲ್ಲು ಹಾಕಿದ್ದಾರೆ. ಕಲ್ಲು ನೋಡಿ ನನಗೆ ಎಷ್ಟು ನೋವಾಯಿತು ಅಂದರೆ, ಇದು ರೂಮ್ ನಂಬರ್ ಒನ್, ಸೂಟ್ ನಂಬರ್ ಒನ್, ಸೂಟ್ ನಂಬರ್ ಟು, ಇಲ್ಲಿ ವೀರಪ್ಪನ್ನ ಇಟ್ಟಿದ್ದು, ಇಲ್ಲಿಂದ ವೀರಪ್ಪನ ಪೊಲೀಸರ ನಮ್ಮ ವಶದಿಂದ ತಪ್ಪಿಸ್ಕೊಂಡೋಗಿ ನೂರಾರು ಆನೆಗಳನ್ನು ನೂರಾರು ಅಧಿಕಾರಿಗಳನ್ನು ಕೊಂದಿದ್ದಾನೆ, ಅದು ಈ ಕೊಠಡಿ ಅಂತೇಳಿ ತಾಜ್ಮಹಲ್ ಕಡ್ದಂಗೆ ಕಟ್ಟಿ ಅದನ್ನೊಂದು ಕಲ್ಲು ಹಾಕಿದ್ದಾರೆ. ನಾಚಿಕೆ ವಿಚಾರ. ಹೌದು. ಆಮೇಲೆ ಏನಪ್ಪ ಅಂತ ಆವಾಗ ಆಮೇಲೆ ಏನಾಯಿತು, ಈ ಜಗನ್ನಾಥನ್, ಆಮೇಲೆ ರಾಮಲಿಂಗು ನನ್ನ ಬ್ಯಾಚು, ಹೌದು ನನ್ನ ಬ್ಯಾಚ್ ಆತ, ದಿನೇಶ್ ಜೂನಿಯರು, ಜಗನ್ನಾಥ್ ಜೂನಿಯರು, ಜಗನ್ನಾಥ್ ಶಕೀಲ್ ಅಹಮದು ಒಂದು ಬ್ಯಾಚು. ಅಲ್ಲಿ ಯಾವ ಇವ್ರನ್ನ ಆಪರೇಷನ್, ನನ್ನ ಬ್ಯಾಚು ಕೃಷ್ಣ ಅರಸ್ ಅಂತ ಒಬ್ರು ನನ್ನ ಬ್ಯಾಚ್ಮೇಟ್, ಅವರೇ ಗುಂಡು ವೀರಪ್ಪನ ಮೇಲೆ ಪ್ರತಿ ಗುಂಡು ಹಾರಿಸಿದ್ದು, ಇವ್ರನ್ನೆಲ್ಲ ಕರ್ಕೊಂಬಂದು ಎತ್ಕೊಂಬಂದಿದ್ದು ಅವರೇನೆ, ಕೃಷ್ಣ ಅರಸ್ ಅಂತ. ಅವರು ಎಲ್ಲ ಅಲ್ಲಿ ಇದಾದಾಗ ಅಲ್ಲಿಂದ ಶುರು ಆಯಿತು. ನಾಳೆ 15ಕ್ಕೆ ಆಮೇಲೆ ಶಕೀಲ್ ಅಹಮದ್ದು ಮತ್ತು ಹರಿಕೃಷ್ಣ ಅವರ ಟೀಮು ಅಲ್ಲಿಗೆ ಮೊದಲಿಗೆ ಒಂದು ಎಸ್ ಟಿ ಎಫ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಆಗಿ ಹೋಗಿದ್ದು, ಅದಕ್ಕೆ ಮಡಿಯಾಳ್ ಅವರು ಚೀಫ್ ಆಗಿದ್ದರು. ಈ ಘಟನೆಗಳೆಲ್ಲ ಆದಮೇಲೆ ನಾನು, ಅಶೋಕ್ ಕುಮಾರು, ಆಮೇಲೆ ಬಾರ್ಕಿ ಅಂಥೇಳಿ, ಪ್ರಭಾಕರ್ ಬಾರ್ಕಿ ಅಂತ, ಬೇರೆ ಬೇರೆ ಕಡೆಯಿಂದ ಅಧಿಕಾರಿಗಳನ್ನ ಹಾಕ್ಕೊಂಡು ಸ್ಪೆಷಲ್ ಟಾಸ್ಕ್ ಫೋರ್ಸಲ್ಲಿ ಇದ್ವಿ. ಈ ಹರಿಕೃಷ್ಣ ಮತ್ತು ಶಕೀಲ್ ಅಹಮದ್ ಅವರು ಭಾಳ ಡೇರ್ ಡೆವಿಲ್ ಪೊಲೀಸ್ ಅಧಿಕಾರಿಗಳು. ಅವರ ಬಗ್ಗೆ ಈಗಾಗಲೇ ತುಂಬ ಎಪಿಸೋಡ್ಗಳು ಆಗಿದೆ. ಅವರು ಇದು ಆ್ಯಂಬುಷ್ ಆದಮೇಲೆ ನಾಳೆ 15ನೇ ತಾರೀಕಿಗೆ 30 ವರ್ಷ ಆಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿವಸನೋ ಏನೋ ಅಟ್ಯಾಕ್ ಆಗಿದ್ದದು, 30 ವರ್ಷ ಆಗುತ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.